ಬೇಕಲ್ವೇನ್ರಿ, ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡಲಿಕ್ಕೆ ಬೇಕು. ನಾವೇ ಅದನ್ನು ಪರ್ಮಿಷನ್ ಕೊಟ್ಟಿದ್ದೀವಿ. ಮುಂದೆ ಏನೇನೋ ಕೆಲವು ಕೆಲಸಗಳೆಲ್ಲ ಇದೆ. ಅಂದರೆ ಅಲ್ಲಿ ಬಳ್ಳಾರಿಗೆ ಅಲ್ಲಿಂದ ಜಲಾಶಯ ಇದ್ರೂ ಕೂಡ ಇಲ್ಲಿಂದ ಯಾಕೆ ಹೋಗ್ತಾ ಇದ್ರೆ ಅಂತ ಅಲ್ಲಿ ಜನ ಆಕ್ರೋಶ. ಮೊದಲೆಲ್ಲ ಹಿಂದೆ ಎಲ್ಲ ಆಗಿದೆ, ಹಿಂದೆ ಎಲ್ಲ ತೀರ್ಮಾನ ಆಗಿರೋದನ್ನ ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಸತಿ ಒಂದು ಸರ್ಕಾರ ಒಂದು ತೀರ್ಮಾನ ಮಾಡಿದ್ಮೇಲೆ ನಾವು ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಏನಿದೆ ಅವ್ರ ಬೇಡಿಕೆ ಏನಿದೆ ನೋಡ್ತೀನಿ. ನೋಡಿ ನಾವು ನಮ್ಮ ವತಿಯಿಂದ ನಮ್ಮ ಹತ್ರ ಹಣ ಇದೆ, ಕೆಲಸ ಮಾಡಬೇಕು ಅಂತ ಯೋಜನೆ ಇದೆ. ನೋಟಿಫಿಕೇಷನ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು. ನೋಟಿಫಿಕೇಷನ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ ದಿನವೇ ನಾವು ಕೆಲಸ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹೇಳೋದಕ್ಕೆ ಖಂಡಿತ ಎಲೆಕ್ಷನ್ ಇದೆ. ನಾವು ಅವರಂತೂ ಮಾಡಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಫೇಲ್ ಆಗಿದೆ. ಕಳಸೂರಿ ಪಪ್ಪ ನಮ್ಮ ಶಿವಳ್ಳಿ ಆತನು ಕೂಡ ಭಾಳ ಹೋರಾಟ ಮಾಡಿದವನು, ಅಲ್ಲಿ ಕೂತ್ಕೊಂಡವನು, ಡೆಲ್ಲಿ ಕರ್ಕೊಂಡು ಹೋಗಿದ್ರು, ಎಲ್ಲ ಮಾಡಿದ್ರು, ಮಾಡಲಿಲ್ಲ ಅವರು. ಅವನ ಹೋರಾಟ ಇವತ್ತು ಬರೀ ಈಗ ಹೆಸರಾಗಿ ಉಳ್ಕೊಂಡಿದೆ. ನಾವಂತೂ ಆ ವಿಚಾರದಲ್ಲಿ ನಾವು ಬದ್ಧ. ನಾನು ಸ್ಟಾರ್ಟಿಂಗ್ ಹೇಳಿದೆ, ಆ ಜಜ್ಮೆಂಟ್ ಬಂದಾಗ ಕೂಡ ನಮಗೇನು ಅನುಕೂಲ ಇದು ಅಲ್ಲ ಅಂತ ಹೇಳಿದ್ದೀನಿ. ಸೊ ಇನ್ನೂ ಬೇಕಾದಷ್ಟು ನೀರಿದೆ ಅಂತ ಹೇಳಿ ವರದಿ ಇದೆ. ಅದನ್ನು ಈಗ ಬೇಡ, ಎಲೆಕ್ಷನ್ ಟೈಮಲ್ಲಿ ಬೇಡ, ಆಮೇಲೆ ಮಾತಾಡ್ತೀನಿ. ಅಕ್ರಮ ಸರಾಯಿ ಹಣ ಇದೆ, ಕಾಂಗ್ರೆಸ್ನವರು ತಂದಿಟ್ಟಿದ್ದಾರೆ ಚುನಾವಣೆಗೋಸ್ಕರ. ಒಳ್ಳೇದ್ ಕೆಲಸ ಮಾಡಲಿ. ಫಸ್ಟ್ ಬೇಕಾದ್ರೆ ಅವ್ರಿಗೆ ಎಲೆಕ್ಷನ್ ಕಮಿಷನ್ ಫೋನ್ ನಂಬರ್ ಇಲ್ಲಾಂದ್ರೆ ಕೊಟ್ಬಿಟ್ಟು ಕೊಡ್ತೀನಿ. ಯಾರಿಗೆ ಬೊಮ್ಮಾಯಿಗೆ ಎಲೆಕ್ಷನ್ ಫೋನ್ ನಂಬರ್ ಇಲ್ಲಾಂದ್ರೆ ಬೇಕಾದ್ರೆ ನಾನು ಕೊಡ್ತೀನಿ. ಸೆಂಟ್ರಲ್ ಗೌರ್ಮೆಂಟು ಅವ್ರದೇ ಇದೆ, ಈ ಪ್ಯಾರಾಮೆಡಿಕಲ್ ಫೋರ್ಸ್ ಎಲ್ಲ ಬಂದಿದೆ. ಇನ್ನೇನೇನು ಬೇಕು ಉಪಯೋಗಿಸ್ಕೊಂಡು ಪಾಪ ಎಲ್ಲ ಸೀಸ್ ಮಾಡಿಸ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಸರ್, ಇವತ್ತು ಯಾರು ಶಾಸಕರು ಭಾಗಿಯಾಗ್ತಿದ್ದಾರೆ ಇಲ್ಲಿ? ಪಾಪ ನನಗೆ ಗೊತ್ತಿಲ್ಲ, ನಮ್ಮ ಅಧಿಕಾರಿಗಳಿಗೆ ತಿಳಿಸಿ ಅಂತ ಹೇಳಿದ್ದೀನಿ. ಯಾರಿಗೆ ಆಸಕ್ತಿ ಇದೆ ಅವ್ರು ಬರ್ಬೋದು, ಆಸಕ್ತಿ ಇದೆ ಅವ್ರು ಬರದೇ ಇರ್ಬೋದು. ನಾವೇನು ಅದಕ್ಕೆ ತಲೆಯನ್ನು ಕೆಡಿಸ್ಕೊಳ್ಳಲ್ಲ. ಚಕ್ಕಳಿ ಬಂದಾಗ ಹಾಗೆ